ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನು ಎ ಪಿ ಜೆ ಅಬ್ದುಲ್ ಕಲಾಂರ ಬಗ್ಗೆ 10 ಸಾಲಿನಲ್ಲಿ ಪುಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು. ಮತ್ತೊಮ್ಮೆ, ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು. ಎರಡನೇ ಪಾಯಿಂಟ್, ಅವರು 2002 ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಮತ್ತೊಮ್ಮೆ, ಅವರು 2002 ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಮೂರನೇ ಪಾಯಿಂಟ್, ಅವರು 15 ಅಕ್ಟೋಬರ್ 1931 ಜನನವಾಯಿತು. ಮತ್ತೊಮ್ಮೆ, ಅವರು 15 ಅಕ್ಟೋಬರ್ 1931 ಜನವಾಯಿತು. ನಾಲ್ಕನೇ ಪಾಯಿಂಟ್, ಅವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು. ಮತ್ತೊಮ್ಮೆ, ಅವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು. ಐದನೇ ಪಾಯಿಂಟ್, ಅವರ ತಂದೆ ಜೈನುಲಾಬ್ದೀನ್, ತಾಯಿ ಆಶೀಮಾ. ಮತ್ತೊಮ್ಮೆ, ಅವರ ತಂದೆ ಜೈನುಲಾಬ್ದೀನ್, ತಾಯಿ ಆಶೀಮಾ. ಆರನೇ ಪಾಯಿಂಟ್, ಅವರು ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಗಳಿಸಿದರು. ಮತ್ತೊಮ್ಮೆ, ಅವರು ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಕಲಾಂ ಪದವಿ ಗಳಿಸಿದರು. ಏಳನೇ ಪಾಯಿಂಟ್, ಅವರು ಅಮೇರಿಕಾದ ನಾಸಾದಲ್ಲಿ ಕೆಲ ಕಾಲ ಕೆಲಸ ಮಾಡಿದರು. ಮತ್ತೊಮ್ಮೆ, ಅವರು ಅಮೇರಿಕಾದ ನಾಸಾದಲ್ಲಿ ಕೆಲ ಕಾಲ ಕೆಲಸ ಮಾಡಿದರು. ಎಂಟನೇ ಪಾಯಿಂಟ್, ಅವರನ್ನು ಕ್ಷಿಪಣಿಯ ಜನಕ ಎಂದು ಕರೆಯುತ್ತಾರೆ. ಕ್ಷಿಪಣಿಯ ಜನಕ ಎಂದು ಕರೆಯುತ್ತಾರೆ. ಮತ್ತೊಮ್ಮೆ, ಅವರನ್ನು ಕ್ಷಿಪಣಿಯ ಜನಕ ಎಂದು ಕರೆಯುತ್ತಾರೆ. ಒಂಬತ್ತನೇ ಪಾಯಿಂಟ್, ಅವರಿಗೆ 1997 ಭಾರತ ರತ್ನ ನೀಡಿದರು. ಹತ್ತನೇ ಪಾಯಿಂಟ್, ಅವರು 27 ಜುಲೈ 2015 ಶಿಲಾಂಗ್ನಲ್ಲಿ ಉಪನ್ಯಾಸ ನೀಡುತ್ತಾ ಮರಣ ಹೊಂದಿದರು. ಮತ್ತೊಮ್ಮೆ, ಅವರು 27 ಜುಲೈ 2015 ಶಿಲಾಂಗ್ನಲ್ಲಿ ಉಪನ್ಯಾಸ ನೀಡುತ್ತಾ ಮರಣ ಹೊಂದಿದರು. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.